ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಬಿ ಕಾಮ್ ನಾಲ್ಕನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡದ ಘಟಕ ಒಂದರ ಮೊದಲನ ಕಾವ್ಯ ಚಂದ್ರಪೀಡನ ಪ್ರಾಣಯೋಗ ಅನ್ನುವಂಥದ್ದು ಈಗಾಗಲೇ ಕಾದಂಬರಿಯನ್ನು ಕಾಣಬೇಕು ಮತ್ತು ವೈಶಂಪಾಯನನನ್ನು ಹುಡುಕಿಕೊಂಡು ಬರಬೇಕು ಅಂತ ಹೊರಟಂಥ ಚಂದ್ರಪೀಡ ಆಕೆಯನ್ನು ಕಾತ್ರದಿಂದ ನೋಡಬೇಕು ಕೇವ್ರನನ್ನು ಪತ್ರಲೇಖೆಯನ್ನು ಮದನ ಭೇಟಿ ಭೇಟಿಯಾಗಬೇಕು ಅನ್ನುವಂಥ ತವಕದಿಂದ ಎಲ್ಲೂ ತಡೆಯದೆ ಹಲವು ಪ್ರಯಾಣಗಳನ್ನು ಮಾಡಿ ಚಿತ್ರನರಥನ ರಾಜ್ಯಕ್ಕೆ ಬರ್ತಾನೆ ಎಲ್ಲಿಯೂ ಹುಡುಕಿದರೂ ವೈಶಂಪಾಯನ ಸಿಗದೇ ಇದ್ದಾಗ ಮಹಾಶ್ವೇತೆಗೆ ಗೊತ್ತಿರಬಹುದು ಅಂತ ಆಕೆಯ ಆಶ್ರಮಕ್ಕೆ ಬಂದಾಗ ದೆಸೆಗೆಟ್ಟವರ ಹಾಗೆ ಮಹಾಶ್ವೇತೆ ಮತ್ತು ಆಕೆಯ ಸಖಿ ತರಳಿಕೆ ಇಬ್ಬರೂ ದುಃಖಿಸ್ತಾ ಕೂತ್ಕೊಂಡಂಥ ಸಂದರ್ಭದಲ್ಲಿ ಮುಂದುವರೆದು ಮಹಾಶ್ವೇತೆ ಹೇಳ್ತಾಳೆ ನೀನು ಉಜ್ಜಯನಿಗೆ ಹೋದ ಮೇಲೆ ಏನು ಅಂದ್ರೆ ಕೇವರನಿಂದ ನನಗೆ ನೀನು ಹೋದಂಥ ವಿಷಯ ತಿಳಿತು ನೀನು ಊರಿಗೆ ಹೋದೆ ಅನ್ನೋ ಆಘಾತದಿಂದ ಚಿತ್ರರಥನ ಮನೋರಥ ಮದಿರಾ ಮಹಾದೇವಿಯ ಮನೋಭಿಲಾಷೆ ಈಡೇರಲಿಲ್ಲ ಹಾಗೆ ಕಾದಂಬರಿ ತನ್ನ ಪ್ರಿಯನನ್ನು ಸಮಾಗಮಿಸ್ತಾಳೆ ಸೇರ್ತಾಳೆ ಅನ್ನುವಂಥ ಆಸೆ ನಿರಾಸೆಯಾಗಿ ನಾನು ಕಠಿಣ ತಪಸ್ಸನ್ನು ಆಚರಿಸಕೋಸ್ಕರ ಅಲ್ಲಿ ಹೋದೆ ಅನ್ನುವಂಥ ಮಾತನ್ನು ಹೇಳ್ತಾಳೆ ಅಲ್ಲಿ ಹೋದಾಗ ಅಲ್ಪ ಸ್ವಲ್ಪವೇ ಮಸುಕ್ ಮಸಗಾಗಿ ಕಾಣುತ್ತಿದ್ದ ಒಬ್ಬ ನುಣುಪಾದ ಮೀಸೆಯುಳ್ಳ ಬಹಳ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದಂತಹ ನಿನ್ನ ವಯಸ್ಸಿನ ಸಮಾನನಾದ ಬ್ರಾಹ್ಮಣನನ್ನು ನಾನು ಕಂಡೆ ಅಂತ ಹೇಳ್ತಾಳೆ ಅದನ್ನು ಮುಂದುವರೆದ ಭಾಗವನ್ನು ನಾವಿಲ್ಲಿ ನೋಡೋಣ ಅಂತು ಬಂದು ಬನದೊಳಗಲ್ಲಲ್ಲಿಗೆ ಕೆಟ್ಟುದನ್ ಅರಸುತ ಅಂತನ್ನಂ ನೋಡುತ್ತ ಏದವಂದು ಕಂಡರಿವನಂತೆಯೂ ಏನ್ ಆನ್ ಏನ್ ಆನುಮಂ ಪ್ರಾರ್ಥಿಪನಂತೆಯೂ ಬೆಸಂಗೊಳ್ಳದೆಯು ನಿಜಾವಸ್ಥೆಯಂ ನಿವೇದಿಸುವಂತೆಯೂ ಲಜ್ಜಿಸುವಂತೆ ಉಮ್ಮು ಉಮ್ಮಮ್ಮಳಿಸುವಾಗುವಂತೆ ಆಗಿ ಆ ಮಹಾಶ್ವೇತೆಯನ್ನು ಭೇಟಿಯಾದಂಥ ಆ ತರುಣ ಆ ಕಾಡಿನಲ್ಲಿ ಬಂದು ಅಲ್ಲಲ್ಲಿಗೆ ಅಂದರೆ ಏನೇನೋ ಅರಸುತ್ತಾ ಹುಡುಕುತ್ತಾ ನನ್ನ ಹತ್ತಿರಕ್ಕೆ ಬಂದ ನನ್ನನ್ನು ನೋಡಿ ಹೇಳ್ತಾ ಇದ್ದಾನೆ ಕಂಡರಿವೆನೆಂತು ಆ ಮಹಾಶ್ವೇತನ ಕುರಿತು ಆ ತರುಣ ಹೇಳ್ತಾ ಇದ್ದಾನಂತೆ ನಾನಿನ್ನನ್ನು ಈ ಹಿಂದೆಯೇ ನೋಡಿದ್ದೀನಿ ನಿನ್ನ ಪರಿಚಯ ಇದೆ ಅಂತ ಪ್ರಾರ್ಥಿಪನೆತೆಯೋ ಏನೋ ನನ್ನನ್ನು ಕೇಳುವಂತೆ ಹಿಂದೆಯೆಂದೋ ನನ್ನನ್ನು ನೋಡಿದಂತೆ ನನ್ನನ್ನು ಏಳ್ ಏನೋ ಕೇಳುವಂತೆ ಬೆಸಗೊಳ್ಳದೆಯೊಂ ಏನಾನು ಏನೂ ಹೇಳದಿದ್ದರೂ ಸಹ ನಿಜ ಅವಸ್ಥೆಯಂ ಅಂದರೆ ಆಕೆ ತಪಸ್ಸರಣೆ ಮಾಡುವಂಥ ಅವಸ್ಥೆಯನ್ನು ನೋಡಿ ಅಂತ ನನ್ನ ನಿಜ ಅವಸ್ಥೆಯನ್ನು ನೋಡಿ ನನ್ನ ಅವಸ್ಥೆಯನ್ನು ನೋಡುವಂತೆ ನಿವೇದಿಸುವಂತೆ ನಾಚುವಂತೆ ಅಂತ ಲಜ್ಜಿಸುವಂತೆ ನಾಚಿಸುವ ನಿವೇದಿಸುವಂದರೆ ತಿಳಿಯುವಂತೆ ಲಜ್ಜಿಸುವಂದರೆ ನಾಚುವಂತೆ ಉಮ್ಮಳಿಸುವಂತೆ ಆಗಿ ಅವನ ತಳವಳಗೊಂಡ ಅಂತ ಅಂದರೆ ಒಬ್ಬ ತರುಣಿ ಅಲ್ಲಿ ಮಹಾನ್ ತಪಸ್ಸನ್ನು ಆಚರಣೆ ಮಾಡೋದನ್ನು ನೋಡಿದಂಥ ಆ ತರುಣ ಏನು ಅಂದ್ರೆ ಆಕೆಯ ಹತ್ತಿರ ಬಂದು ನಾನು ನಿನ್ನನ್ನು ನೋಡಿದ್ದೀನಿ ಆಕೆಗೇನೋ ಕೇಳೋ ಹಾಗೆ ತಾನು ಮಹಾಶ್ವೇತೆ ಏನೂ ಹೇಳದಿದ್ದರು ಆಕೆಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅಂದರೆ ಕಾದಂಬರಿಗೆ ಮದುವೆ ಆಗ್ತದೆ ಅನ್ನುವಂಥ ಆ ಆಸೆ ಆದರೆ ಚಂದ್ರಪೀಡ ಹೋದ ತಕ್ಷಣ ಅದು ಸಾಧ್ಯವಿಲ್ಲೇನೋ ಅಂದ್ಕೊಂಡು ಮನಸ್ಸು ಹೊಂದಂಥ ಮಹಾಶ್ವೇತೆ ತಪಸ್ಸೆ ಕುಡ್ದಂಥದ್ದು ಆಕೇನು ಹೇಳಿರಲಿಲ್ಲ ಆದರೂ ಸಹ ಆಕೆ ಅವಸ್ಥೆ ತಿಳಿಯುವಂತೆ ಆತನು ಸಹ ಏನು ಮಾಡ್ದ ಅಂದರೆ ತಳಮಳಗೊಂಡ ಅಂತ ಸುರುತರೆ ಭಾಷಪಪುರಮೆಂ ಎವೆ ಇಕ್ಕದೆ ಕೆನ್ನೆಯ ನೈದೆ ನೀಳ್ದು ಬಿತ್ತರಿಪ ಬಡಲ್ಪಳಲ್ ಸುತ್ತುವ ಮುತ್ತುವ ಪಾಂಗಮಾಲೆಯಿಂ ಬರೆ ತೆಗೆದಪ್ಪನ್ ಅಪ್ಪಿದಪವೆನ್ನೊಳ ಪೊಕ್ಕನಿ ಪೊಕ್ಕಪ ಎದೆ ಪಿದರ್ಪಂ ಪಿರುದು ವೆನಲ್ಕೆತ ದ್ವಿಜ ಕುಮಾರ ಕುಮಾರಕನ ಎನ್ನನ್ ಒರದಲು ಅಂತು ನೀಡುಂ ನೋಡುತ್ತಂ ಎನ್ನಂ ಇಂತೆಂದಂ ಸುರತರೆ ಭಾಷಪಪೂರ ಅಂದರೆ ಕಣ್ಣೀರಿನ ಪ್ರವಾಹ ಅಂತ ಸುರಿತೆರೆ ಅಂತಂದರೆ ಬಾಷ್ಪಪುರ ಪುರ ಮಹಾಪುರ ಅಂದರೆ ನಾವು ಪ್ರವಾಹ ಅಂತ ಹೇಳ್ತೀವಿ ಹಾಗೇ ಇಲ್ಲಿ ಬಾಷ್ಪಪುರ ಆ ಕಣ್ಣೀರಿನ ಆ ಆಕೆಯ ಕಣ್ಣೀರಿನ ಪ್ರವಾಹವನ್ನು ಎವೆಯಕ್ಕದೆ ಅಂದ ಅಂದರೆ ಕಣ್ಣು ಪಿಳಕಿಸದೆ ಕೆನ್ನೆಯಿಂದ ಹಾಗೆ ಇತ್ತು ಅಂತ ಬಿತ್ತರಿಪ ಕಣ್ಣೀರಿನ ಪ್ರವಾಹ ಕೆನ್ನೆಯ ಮೇಲೆ ಸುರಿಸುತ್ತಿರುವಾಗ ದೀರ್ಘವಾಗಿ ಬಳಲಿಕೆಯನ್ನು ಸೂಚಿಸುವ ಬಳಲ್ಪ ಬಳಲ್ಪೆ ಬರೆಸುಂ ದೀರ್ಘವಾಗಿ ಬಳಲಿಕೆಯನ್ನು ಸೂಚಿಸುವ ಮುತ್ತು ಮಾಲೆಯಂ ಮುತ್ತು ಕೊಡುವ ನೋಟದಿಂದ ಅಂತ ಹಾಗೆ ಬರೆ ತೆಗೆದ ಅಪ್ಪ ಅಪ್ಪಿ ಅಪ್ಪಿದ ಪನ್ ಎಳೆಯೋಳು ಪೊಕ್ಕಪ್ಪನ ಇದೆ ಹಾಗೇನು ಅಂದರೆ ಆ ಮುತ್ತು ಕೊಡುವ ನೋಟದಿಂದ ನನ್ನನ್ನು ಹತ್ತಿರಕ್ಕೆ ಎಳೆಯುವಂತೆ ತಬ್ಬಿಕೊಳ್ಳುವಂತೆ ಪೀರ್ದಪನ್ ಪಿರಿದು ಎನಲ್ಕತ ದ್ವಿಜಕುಮಾರನ್ ಕ ಕನ್ನೊರಲ್ದು ಹಾಗೇನ ಪಿರಿದು ಎಲ್ಕೆ ಅಂದರೆ ಹೇಗೆ ಅಂತೀವಿ ಅಂದರೆ ತನ್ನ ಒಳಗೆ ಸಂಪೂರ್ಣವಾಗಿ ಸೇರುವಂತೆ ಸಂಪೂರ್ಣವಾಗಿ ತನ್ನನ್ನು ಕುಡಿಯುವಂತೆ ಅಂದರೆ ನುಂಗೋದು ಅಂತೀವಲ್ಲ ನುಂಗಿದಂಗೆ ನೋಡ್ತೀವಿ ಅಂತ ಹೇಳ್ತೀವಲ್ಲ ಆ ರೀತಿ ಆ ಬ್ರಾಹ್ಮಣ ಕುಮಾರ ಎವೆ ಇಕ್ಕದೆ ಕಣ್ಣನ್ನು ಪಿಳುಕಿಸದೆ ಬಹಳ ಹೊತ್ತು ನನ್ನನ್ನು ನೋಡ್ತಾ ಇದ್ದ ಅಂತ ಅಂತೂ ನೀಡು ನೋಡುತ್ತಮ್ ಎನ್ ಇಂತೆಂದಮ್ ಆ ಕಣ್ಣೀರಿನ ಪ್ರವಾಹ ಕೆನ್ನೆ ಮೇಲೆ ಸುರಿತಾ ಇರುವಂಥ ದೀರ್ಘವಾಗಿ ಬಳಲಿಕೆಯನ್ನು ಸೂಚಿಸುವಂತಹ ಹಾಗೆ ಮುತ್ತು ಕೊಡುವ ನೋಟಿಂದ ತನ್ನನ್ನು ಹತ್ತಿರಕ್ಕೆ ಎಳೆಯೋ ಹಾಗೆ ಆಕೆಯೇ ಸಂಪೂರ್ಣವಾಗಿ ನುಂಗಿ ಬಿಡೋ ಹಾಗೆ ಆ ಬ್ರಾಹ್ಮಣ ಕುಮಾರ ಆಕೆಯನ್ನು ಕಣ್ಣು ಮಿಟ್ಕಿಸದೆ ಒಂದೇ ಸಮನೆ ನೋಡ್ತಾ ಇದ್ದ ಅಂತ ಆ ಮಹಾಶ್ವೇತೆ ಚಂದ್ರಪೀಡನಿಗೆ ಈ ವಿಷಯವನ್ನು ಹೇಳ್ತಾ ಇದ್ದಾಳೆ ಮುಂದುವರೆದು ಆ ಬ್ರಾಹ್ಮಣ ಕುಮಾರ ಆಕೆಗೆ ಈ ರೀತಿ ಹೇಳುವಂಥದ್ದು ಏನು ಹೇಳ್ತಾನೆ ಅಂದ್ರೆ ಭುವನದೊಳೆಲ್ಲಂ ತಂ ತಂತಮ್ಮ ವಯೋರೂಪಕ್ಕೆ ತಕ್ಕುದಂ ನೆಗಳ್ದೊಡೆ ಮೆಚ್ಚುವರೆ ಮೆಚ್ಚುವರೆ ಏಳ್ಪದಂ ಅಸಮದೃಶ್ಯಂ ಎನಿಸಿ ಎನಿಸುವ ಅನುಷ್ಠಾನದೊಳಿದೇಕೆ ನಿನ್ನೆಯ ಯತ್ನಂ ಆ ಯುವಕ ಆಕೆಯನ್ನು ನೊಂಗೋ ಹಾಗೆ ನೋಡ್ತಾ ಇದ್ದ ನನ್ನ ಪ್ರೀತಿಯಿಂದ ನೋಡ್ತಾ ಇದ್ದ ನನ್ನ ನೋಡಿ ಈ ರೀತಿ ಅಂದ ಅಂತ ಮಹಾಶ್ವೇತ ಇದ್ದಾಳೆ ಇಡೀ ಪ್ರಪಂಚದಲ್ಲಿ ಭುವನದೋಳು ಅಂದರೆ ಇಡೀ ಪ್ರಪಂಚದಲ್ಲಿ ತನ್ ತಮ್ಮ ವಯೋ ರೂಪಕ್ಕೆ ಎಲ್ಲರೂ ತಮ್ಮ ತಮ್ಮ ವಯಸ್ಸಿಗೆ ಮತ್ತು ರೂಪಕ್ಕೆ ತಕ್ಕುದಂ ಯೋಗ್ಯವಾದದ್ದನ್ನು ಮಾಡ್ತಾರೆ ಮಾಡಿದರೆ ನೆಗಳ್ದೊಡೆ ಮೆಚ್ಚುವರ್ ಜನೂ ಸಹ ಅದನ್ನು ಮಚ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ತಮ್ಮ ತಮ್ಮ ವಯಸ್ಸಿಗೆ ತಮ್ಮ ರೂಪಕ್ಕೆ ತಕ್ಕ ಹಾಗೆ ಏನಾದರೂ ಮಾಡಿದರೆ ಜನ ಅದನ್ನು ಮೆಚ್ಚುತ್ತಾರೆ ಆದರೆ ನೀನು ಅಸಮದೃಶ್ಯಂ ಎನಿಸ್ಟುವ ಅನುಷ್ಠಾನದೊಳೆಯಿಕೆ ನಿನ್ನಯ ಆದರೆ ನೀನು ಈ ಚಯ ಚಿಕ್ಕ ವಯಸ್ಸಿಗೆ ಯೋಗ್ಯವಲ್ಲದ ಈ ಮಹಾನ್ ತಪಶ್ಚರಣೆಯನ್ನು ಯಾಕೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಆ ತರುಣ ಬ್ರಾಹ್ಮಣ ಆ ಮಹಾಶ್ವೇತೆಯನ್ನು ಕೇಳ್ತಾನಂತೆ ಪ್ರಪಂಚದಲ್ಲಿ ಎಲ್ಲರೂ ತಮ್ಮ ತಮ್ಮ ವಯಸ್ಸಿಗೆ ರೂಪಕ್ಕೆ ಸಾಧನೆ ಏನು ಮಾಡ್ತಾರೆ ಆದರೆ ನಿಂದು ನಿನ್ನ ವಯಸ್ಸಿಗೆ ನಿನ್ನ ರೂಪಕ್ಕೆ ಈ ತಪಶ್ಚರಣೆ ಯಾಕೆ ಅಂತ ಆಕೆಯನ್ನು ಕುರಿತು ಅವನು ಪ್ರಶ್ನಿಸ್ತಾ ಇರುವಂಥದ್ದು ಮುಂದಿನ ಪದ್ಯ ಸುಂದರಿ ಜೀವಲೋಕದ ಸುಖಕ್ಕೆ ಎರ್ಕಳಾಗಿ ನಿನ್ನೊಂದೆಗರಿ ತಪ ತಪಕ್ಕೆಳೆಸಿಂದದಂದು ಮನೋಜನ ಬಿಲ್ಮ ಬಲ್ಮೆ ಪೂರ್ಣೆಂದು ವಿನುಜ್ಜಳಿಕೆಗೆ ಮಧುಮಾಸದ ಗೋಸನೆ ತುಂಬಿ ಇಂಚರಂ ಬಂದಳ್ ಮಾವಿನ ಎಳೆಗಳ್ ಬಗೆದಂದು ನಿರರ್ಥಕಂ ಆಗುದಿರ್ಕುಮೆ ಮುಂದುವರೆದು ಆ ಬ್ರಾಹ್ಮಣ ಮಹಾಶ್ವೇತೆಯನ್ನು ಕುರಿತು ಹೇಳ್ತಾ ಇದ್ದಾನೆ ಸುಂದರಿ ಈ ಸುಂದರಿ ನಿನ್ನಂಥವರು ಜೀವಲೋಕದ ಸುಖಕ್ಕೆ ಅಂದರೆ ಭೂಮಿ ಮೇಲಿನ ಸುಖಕ್ಕೆ ಪರಾಂಗುಖಿಯರಳಾಗಿ ಅಂದರೆ ವಿಮುಖಳಾಗಿ ತಪಸ್ಸನ್ನು ಮಾಡೋದು ಅಥವಾ ತಪಸ್ಸನ್ನು ಮಾಡಲಿಕ್ಕೆ ಹೊರಟ್ರೆ ಮನೋಜನ ಬಿಲ್ ಬಲ್ಮೆಮ್ ಪೂರ್ಣೆಂದು ಇನ್ನು ಉಜ್ಜಿಕೆಗೆ ಅಂದರೆ ನಿನ್ನಂಥ ಸುಂದರಿ ನಿನ್ನಂಥ ಯೌವನ ಇರುವಂಥ ತರುಣಿ ನೀನು ತಪಸ್ಸನ್ನು ಮಾಡೋದಕ್ಕೆ ಹೋದರೆ ಆ ಮನ್ಮಥನ ಬಿಲ್ಲಿನ ಸಾಮರ್ಥ್ಯದ ಗತಿಯೇನು ಅಂತ ಹಾಗೆ ಪೂರ್ಣೆಯಂದು ವಿಜ್ಜಳಿಕೆಯ ಮಧುಮಾಸದ ಹಾಗೆ ಪೂರ್ಣಚಂದ್ರನ ಹೊಳಪು ಹಾಗೆ ಮಧುಮಾಸದ ಘೋಷಣೆ ವಸಂತ ಮಾಸದ ಆಡಂಬರ ತುಂಬಿ ಇಂಚರ ದುಂಬಿಗಳ ಮೃದುಧ್ವನಿ ಬಂದೆಳೆ ಮಾವಿನಗಳೇ ಬಗೆದಂದು ನಿರರ್ಥಕಂ ಮಾವಿನ ಎಳೆಯ ಮಾವಿನ ಮರದ ಅಭಿವೃದ್ಧಿ ನಿಜವಾಗಲೂ ನಿರರ್ಥಕ ಅಂದರೆ ವ್ಯರ್ಥ ಆಗ್ತದೆ ಇರ್ತದೇನೋ ಅಂತ ಅಂದರೆ ತರುಣಿಯಾದವಳು ಆಕೆ ಮದುವೆಯಾಗಿ ತನ್ನ ಜೀವನವನ್ನು ಸಂಸಾರವನ್ನು ಕಟ್ಟಿಕೊಳ್ಳಬೇಕಾದಂಥ ಸುಂದರಿ ಈ ಲೋಕದಲ್ಲಿ ಏನು ಅಂದರೆ ತಪಸ್ಸನ್ನು ಆಚರಣೆ ಮಾಡ ಇಲ್ಲಿ ಅಂದರೆ ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ ಮನ್ಮಥನ ಬಿಲ್ಲಿನ ಸಾಮರ್ಥ್ಯ ಅಂತ ಹೇಳಿ ಅದೇ ರೀತಿ ಪೂರ್ಣಚಂದ್ರನ ಹೊಳಪುದು ಕಳ್ಕೊಂಡು ಹಾಗೆ ವಸಂತ ಮಾಸದ ಆಡಂಬರ ಇಲ್ಲದೆ ಇರೋ ವಸಂತ ಮಾಸನ ಚೈತ್ರ ಮಾಸ ಎಂಥ ಚಿಗುರಿಂದ ತುಂಬಿರೋ ಅದು ಸಹ ವ್ಯರ್ಥ ಅಂತ ಹಾಗೆ ಮೃದು ಧ್ವನಿನೇ ಕೇಳದೇ ಇರೋ ಹಾಗೆ ಎಳೆ ಮಾವಿನ ಮರ ಅಭಿವೃದ್ಧಿಯನ್ನು ಹೊಂದಿದರೂ ಅದು ವ್ಯರ್ಥ ಅಂತ ಅಂದರೆ ಇವೆಲ್ಲ ವ್ಯರ್ಥ ಆಗಿಬಿಡ್ತಾವೆ ನೀನು ಯುವತಿಯಾದಂಥವಳು ಈ ರೀತಿ ತಪಸ್ಸನ್ನು ಆಚರಣೆ ಮಾಡಿದರೆ ಅಂತ ಆಕೆಯ ಕುರಿತು ಹೇಳ್ತಾ ಇರುವಂಥದ್ದು ಎಂದಿವು ಮೊದಲಾಗಿ ಮತ್ತನೇಕ ಚಾಟು ಚಪಲ ವಚನಂಗಳ ನುಡಿಯುತ್ತಿರುಮೆ ನುಡಿಯುತ್ತಿರೆ ಕೇಳ್ದು ಪುಂಡರೀಕ ದೇವನ ವೃತ್ತಾಂತ ದಿನಪೇತಕ್ಕೆ ದಿನಪೇತ ಕೌತುಕೆ ಉಮಪಗತನಾಗಿ ಸುಖಿಯು ಆಗಿ ಈ ರೀತಿ ಅವನು ಇದೇ ಮೊದಲಾದ ಅನೇಕ ಪ್ರಿಯ ವಚನಗಳನ್ನು ಹೇಳತೊಡಗಿದ ಅಂತ ಅಂದರೆ ಇವೇ ಮೊದಲಾದಂಥ ಚಾಟು ಚಪ್ಪಲಗಳು ಅಂದರೆ ಆ ಪ್ರಿಯ ವಚನಗಳನ್ನು ಹೇಳತೊಡಗಿದ ಅವ್ರು ಹಾಗೆ ಹೇಳ್ತಿರಬೇಕಾದ್ರೆ ನಾನು ಕೇಳಿಸಿಕೊಂಡರೂ ಸಹ ನನ್ನ ಆಸಕ್ತಿ ಎಲ್ಲಿತ್ತು ಅಂತಂದರೆ ಪುಂಡರೀಕ ದೇವನ ವೃತ್ತಾಂತದಲ್ಲಿ ನನ್ನ ಆಸಕ್ತಿ ಇತ್ತು ಆತನ ಬಗ್ಗೆ ನನಗೆ ಯಾವುದೇ ರೀತಿಯ ಆಸಕ್ತಿ ಉಂಟಾಗಲಿಲ್ಲ ಅಂತ ಪುಂಡರೀಕ ದೇವನ ವೃತ್ತಾಂತಂ ದಿನಪೇತ ಕೌತುಕೆ ಉಮುಪಗತ ಸುಖಿಮೆಯಾಗಿ ನಾನು ಅವನೇನು ಹೇಳ್ತಾ ಇದ್ರೂ ಸಹ ಅದ್ರ ಬಗ್ಗೆ ಅಂಥದ್ರಲ್ಲಿ ನನಗೆಲ್ಲ ಆಸಕ್ತಿ ಇರಲಿಲ್ಲ ಕೇವಲ ಪುಂಡರೀಕನ ವೃತ್ತಾಂತದಲ್ಲೇ ನಾನು ಇನ್ನೂ ಇದ್ದೆ ಅನ್ನುವಂಥ ಮಾತನ್ನು ಹೇಳ್ತಾಳೆ ಅದಕ್ಕೆ ಅವನು ಹೇಳುವಂಥ ಮಾತುಗಳನ್ನೆಲ್ಲ ಕೇಳಿದಂಥ ಮಹಾಶ್ವೇತೆ ಮರುವಾಗಿ ಅವನನ್ನು ಪ್ರಶ್ನಿಸ್ತಾ ಇದ್ದಾಳೆ ನೀನಾರ್ಗೆ ಬಂದೆತ್ತಣಿ ಏನಂ ಬೆಸಗೊಳ್ಳುವೆ ಎಂದ ಆತನಂ ಆತನಂ ಏನು ಮನಂ ಬೆಸಗೊಳ್ಳದೆ ಮೌನ ಮೌನದಿ ನೊಂದೆಸೆಗೆ ತೊಲಗಿದೆಯಂ ನೃಪತಿಲಕ ಮುಂದುವರೆದು ಆಕೆ ಕೇಳ್ತಾ ಇಳ ಅಂದ್ರೆ ಅಂದರೆ ರಾಜಶ್ರೇಷ್ಠ ಅಂದರೆ ಚಂದ್ರಪೀಡನಿಗೆ ಮುಂದಿನ ವಿಷಯ ಹೇಳ್ತಾ ಇದ್ದ ಮಹಾಶ್ವೇತೆ ಅವನ್ನೆಲ್ಲ ನನಗೆ ಈ ರೀತಿ ಪ್ರಶ್ನೆ ಮಾಡಿದ ನಾನು ವಾಪಸ್ ಅವ್ನಿಗೆ ಕೇಳಿದೆ ಅಂತ ರಾಜನಿಗೆ ಹೇಳ್ತಾ ಏನು ಕೇಳಿದೆ ಅಂದರೆ ಆಗ ನಾವು ಕೇಳಿದೆ ನೀನು ಯಾರ ಮಗ ಎಲ್ಲಿಂದ ಬಂದೆ ನನ್ನಗೆಲ್ಲ ಇವ್ಯಾಕೆ ಕೇಳ್ತಾ ಇದೀಯ ಅಂತ ಹೇಳಿ ನಾನು ಅವನಿಗೆ ಮರುಪ್ರಶ್ನೆ ಮಾಡಿದೆ ಆದರೆ ಬೆಸಗೊಳ್ಳದೆ ಮೌನದಿಂ ನಾನು ಹೇಳಿದಂಥ ಮಾತುಗಳಿಗೆ ಅವನು ಯಾವುದೇ ವಾಪಸ್ಸು ಉತ್ತರವನ್ನು ಕೊಡದೆ ಮೌನದಿಂದ ದೊಸೆಗೆ ತೊಲಗಿದಂ ನಾ ಕೇಳಿದಂಥ ಯಾವ ಪ್ರಶ್ನೆಗಳಿಗೂ ಉತ್ತರಿಸದೆ ಅವನು ಮೌನದಿಂದ ಅಲ್ಲಿಂದ ಹೊರಟು ಹೋದ ಬೇರೆ ಕಡೆಗೆ ಆತ ಹೊರಟು ಹೋದ ಅಂತ ಆಕೆ ಚಂದ್ರಪೀಡನಿಗೆ ಹೇಳ್ತಾ ಇದ್ದಾಳೆ ಆ ದ್ವಿಜ ಕುಮಾರನಂ ಸಾರದಂತುಂ ನಿವಾರಿಸುತ್ತಂ ಇರೆ ವರ್ಮೆ ಯಾಮಿನಿ ಯಾಮತ್ತಯ ಸಮಯದೋಳ್ ಚಂದ್ರಿಕಾ ಪಯಹಪುರಂ ನಿಂದು ಮಯುಖಂಗಳ ಸುರಿಯೇ ತರಳಿಕೆ ಮರೆದು ನಿದ್ರೆಗೈದಳೆನಗೆ ನಿದ್ರೆ ಬಾರದೆ ಸಂತಪ್ ಸಂತಪ್ತ ಶರೀರೆಯಾಗಿ ಪೊರಮೊಟ್ಟಿನ ಅನ್ಯಗಂ ಮುಂದುವರೆದು ಹೇಳ್ತಾ ಇದ್ದಾಳೆ ನಾನು ಆ ಬ್ರಾಹ್ಮಣ ಕುಮಾರ ಹೋದ ಮೇಲೆ ಒಮ್ಮೆ ಯಾಮಿನಿಯಾಮತ್ತೆಯ ಸಮಯದೋಳ್ ಅಂದರೆ ರಾತ್ರಿ ಮೂರು ಜಾವದ ಸಮಯದಲ್ಲಿ ಚಂದ್ರಿಕಾಪಯ ಪೂರಂ ಅಂದರೆ ಬೆಳದಿಂಗಳೆಂಬ ನೀರಿನ ಪ್ರವಾಹವನ್ನು ನಿಂದು ಮಯುಖಂ ಸುರಿಯೇ ಕವಿಯ ಕಲ್ಪನೆ ಎಷ್ಟು ಚೆನ್ನಾಗಿದೆ ಬೆದ ಬೆಳದಿಂಗಳನ್ನುವಂಥ ನೀರಿನ ಪ್ರವಾಹವಂತೆ ಅದರಲ್ಲಿ ಚಂದ್ರಕಿರಣಗಳು ಸುರಿತಾಯಿವೆ ಅಂತ ಅಂದರೆ ಚಂದ್ರನಿಂದ ಆ ಬೆಳದಿಂಗಳಿಂದ ಬರುವಂಥ ಚಂದ್ರನ ಕಿರಣಗಳು ಆ ಬೆಳದಿಂಗಳನ್ನೇ ನೀರಿನ ಪ್ರವಾಹ ಅಂತ ಹೋಲಿಸ್ತಾನೆ ಕವಿ ಅದರಿಂದ ಬರುವಂಥ ಸುರಿಯುವಂಥ ಹೇಗೆ ಮಳೆ ಸುರಿತದಲ್ಲ ಹಾಗ ಆ ಚಂದ್ರಕಿರಣಗಳು ಸುರಿತಾ ಎನ್ನುವಂಥ ಕಲ್ಪನೆ ಕವಿದು ಆ ಸುರಿತಾ ಇರಬೇಕಾದ್ರೆ ತರಳಿಕೆ ಮರೆದು ನಿದ್ರೆ ಗೈದಳೆನಗೆ ಆ ತರಳಿಕೆ ಮೈ ಮರೆತು ನಿದ್ದೆ ಮಾಡ್ತಾ ಇದ್ರೆ ನಿದ್ರೆ ಬಾರದೆ ಸಂತಪ್ತ ಶರೀರಿಯಾಗಿ ಪೊರಮಟ್ಟಿ ಅನ್ಯಗಮ್ ನನಗೆ ಮಾತ್ರ ನಿದ್ದೆ ಬರಲಿಲ್ಲ ಸಂತೃಪ್ತ ಶರೀ ಮೈಯೆಲ್ಲ ಇತ್ತು ಹೀಗಾಗಿ ನಾನು ಆ ಗೋಹೆಯಿಂದ ಹೊರಗೆ ಬಂದೆ ಅಂತ ಅಲ್ಲಿ ಮಹಾಶ್ವೇತೆ ಹೇಳ್ತಾ ಇರೋದು ಆ ಆ ರೀತಿ ಇದ್ದಂಥ ಸಮಯದಲ್ಲಿ ಅಲರ್ ದೋದ ನವೋತ್ಪಲ ಪ್ರಸರ ದಿವ್ಯಾ ಸಂದು ನಿರ್ಮಲ ಚಂದ್ರದ್ಯುತಿ ವರ್ಷಹರ್ಷಿತ ಚಕೋರಾನಂದ ವಾರ್ ಬಿಂದು ಸಂಕುಲದೋಳ್ ಮಿಂದು ಚಲಲತಾವಳಿಗೆ ಲಾಸ್ತ್ಯಾರಂಭ ತಂದು ಉದುತ್ತ ಇರ್ತ ಇರ್ತಲಾರದ ಕೆಳಸಿ ಬಟ್ಟಿರ್ದೆ ಶಿಲಾಪಟ್ಟದೋಳ್ ಹೀಗೆ ಆ ಗುಹೆಯಿಂದ ಹೊರಗಡೆಗೆ ಬಂದಾಗ ಅಲರ್ಧ ಅಚ್ಚೋದ ಸರೋವರ ಅರಳಿರುವಂಥ ಅಚ್ಚೋದ ಸರೋವರದ ನವೋತ್ಪಲ ಪ್ರಸರಣ ಅರಳಿರುವ ಹೊಸ ನೈದಿಲೆ ಅಂತ ಕನೈ ಅಂದರೆ ಕಮಲಗಳು ಅಂತ ಕನೈದಿಲೆಗಳು ಕನೈದಿಲೆ ದಿವ್ಯವ ಮೋದದೋಳು ಅಂದರೆ ದಿವ್ಯ ಸುವಾಸನೆಯೊಂದಿಗೆ ಸಂದು ಸೇರಿಕೊಂಡು ಅಂತ ನಿರ್ಮಲ ಚಂದ್ರದುತಿ ನಿರ್ಮಲ ಬೆಳದಿಂಗಳ ಪ್ರಸಾರದಿಂದ ಅಷ್ಟೇ ಸಂತೋಷಗೊಂಡು ಹಾಗೆ ಚಕೋರಾನಂದ ವಾರ್ಧುಂಬಿ ಹಾಗೆ ಚಕೋರ ಪಕ್ಷಿಗಳ ಆನಂದ ಭಾಷ್ಪದ ಹನಿಗಳ ಸಂಕುಲದೋಳು ಆ ಸಮೂಹದಲ್ಲಿ ಮಿಂದು ಸ್ನಾನ ಮಾಡಿ ಅಂತ ಚಲಲತಾವಳಿಗೆ ಚಲಲತಾವಳಿಗೆ ಅಂತಂದರೆ ಅಲ್ಲಾಡುವ ಬಳ್ಳಿಗಳಿಗೆ ಲಾಸ್ಯಾರಂಭಂ ತಂದು ಇಲ್ಲೂ ಕವಿಯ ಒಂದು ವರ್ಣನೆಯನ್ನು ನೀವು ಗಮನಿಸ್ಬೋದು ಆ ಅಲ್ಲಾಡುವ ಬಳ್ಳಿಗಳಿಗೆ ಮೃದು ನೃತ್ಯವನ್ನು ಲಾಸ್ಯಾರಂಭಂ ತಂದು ತಂಡೆಲೆ ತೈತಳ್ ತೈತಳ ಲಾನದ ಕೆಳಸಿ ಅಂದರೆ ಅಲ್ಲಾಡುವ ಬಳ್ಳಿಗಳಿಗೆ ಗಾಳಿ ಮೃದು ನೃತ್ಯವನ್ನು ಕಲಿಸಿಕೊಡ್ತಾ ಇತ್ತು ಅಂತ ಅಷ್ಟು ಚೆನ್ನಾಗಿ ತಂಗಾಳಿ ಬೀಸ್ತಾ ಇತ್ತು ಅನ್ನೋದನ್ನು ಲಾಸ್ಯಾರಂಭಂ ನೃತ್ಯ ಹೇಗೆ ಮೃದು ನೃತ್ಯವನ್ನು ಗಾಳಿ ಕಳಿಸ್ಕೊಡ್ತಾ ಇತ್ತು ನಾವು ಬಳ್ಳಿಗಳು ಅಥವಾ ಈ ಸಣ್ಣ ಗಿಡಗಳು ಎಲ್ಲ ಗಾಳಿಗೆ ಯಾವ ರೀತಿ ಆ ಕಡೆಯಿಂದ ಈ ಕಡೆಗೆ ಅಳ್ಳಾಡ್ತಾ ಇರ್ತಾವೆ ಅದನ್ನು ಕವಿಲಿ ವರ್ಣಿಸ್ತಾನೆ ಗಾಳಿ ಅವುಗಳಿಗೆ ಮೃದು ನೃತ್ಯವನ್ನು ಕಲಿಸಿಕೊಡ್ತಾ ಇತ್ತು ಆ ರೀತಿ ಅಲ್ಲಾಡುವ ಬಳ್ಳಿಗಳಿಗೆ ಮೃದು ನೃತ್ಯವನ್ನು ಉಪದೇಶಿಸಿ ತಂಗಾಳಿ ಬೀಸುತ್ತಿತ್ತು ಅಂತ ಕವಿ ಹೇಳ್ತಾನೆ ಆಗ ನಾನು ಪಟ್ಟಿರದೆ ಪಟ್ಟಿರ್ದೆ ಅಂದರೆ ಇಷ್ಟಪಟ್ಟು ಅಂತ ಶಿಲಾಪಟ್ಟದೋಳು ಆ ಹಾಸಿಗೆ ಮೇಲೆ ಮಲಗಿದೆ ಅಂತ ನಾನು ಆ ತಂಗಾಳಿಗೆ ಇಷ್ಟ ಆ ವಾತಾವರಣಕ್ಕೆ ಇಷ್ಟಪಟ್ಟು ನಿದ್ದೆ ಬಾರದೆ ಹೋದಾಗ ಹೊರಗೆ ಬಂದಾಗ ಈ ರೀತಿಯೆಲ್ಲ ವಾತಾವರಣ ಇತ್ತು ಸುಂದರವಾದಂಥ ವಾತಾವರಣ ಆ ವಾತಾವರಣಕ್ಕೆ ನಾನು ಆ ಹಾಸುಗಲ್ಲು ಮೇಲೆ ಬಂದು ಮಲಗಿದೆ ಅಂತ ಹೇಳ್ತಾಳೆ ಅಂತು ಪಟ್ಟಿರ್ದು ಮುಂದೆ ಅದೇ ರೀತಿ ತನುವನರ್ಧೋರ್ಮೆಯು ಮಗಳ್ದು ತೋರಿಸಲಾರನೆ ಪುಂಡರೀಕ ದೇವನ್ ಇರದೆತ್ತಿಕೊಂಡು ಗಗನಕ್ಕೆ ಪರಾಸು ಪರಾಸುವನ ಅವಸಾನಕ್ಕೆ ಭೊಂಕನೆ ಪಿಡಿದೊಯ್ದನೇವನೋ ಮನ ಪ್ರಿಯನಕ್ಕಟ ಜೀವಿಸುತ್ತಮ್ಮೆನಗೆ ಕೃಪಾಬ್ಧಿತಾರನೆ ಕಪಿಂಜಲಕಂ ಪ್ರಿಯನೊಂದು ವಾರ್ತೆಯಂ ಆ ಹಾಸುಗಲ್ಲ ಮೇಲೆ ಮಲಗಿದ ತಕ್ಷಣ ಥಟ್ಟನೆ ಬಂದು ಆ ನೆನಪಾಗಿದ್ದೇನು ಅಂದರೆ ಮೃತನಾದಂಥ ಪುಂಡರೀಕ ದೇವನನ್ನು ಬಿಡದೆ ಆಕಾಶಕ್ಕೆ ಎತ್ತಿಕೊಂಡು ಹೋದಂತಹ ಆ ಪುರುಷ ಯಾರೇ ಆಗಲಿ ಆತ ಮತ್ತೊಮ್ಮೆ ಏನು ಅಂದರೆ ಕರುಣೆಯಿಂದ ನನಗೆ ಕಾಣಿಸಬಾರದೇನು ಅಂದರೆ ಪುಂಡರೀಕ ದೇವನ ಮತ್ತೆ ಹುಟ್ಟಿ ಬರ್ತಾನೆ ಎರಡು ಜನ್ಮದಲ್ಲಿ ಅದಕ್ಕೆ ಆತನ ದೇಹವನ್ನು ಜತನ ಮಾಡಬೇಕು ಅಂತ ಆತನ ದೇಹವನ್ನು ತೆಗೆದುಕೊಂಡು ಹೋಗಿರ್ತಾರೆ ಅದಕ್ಕೆ ಆಕೆ ಹೇಳ್ತಾ ಇದ್ದ ಮತ್ತೆ ನನಗೆ ಕಾಣಿಸಿದರೆ ಪ್ರಾಣವೇ ಹೋಗಿದಂತಹ ಮನಪ್ರಿಯ ನಕ್ಕಟ ಆ ಪ್ರಾಣಕ ಅಂತ ಈಗೇನು ಮಾಡ್ತಾ ಇದ್ದಾನೋ ಹೇಗೆ ಜೀವಿಸ್ತಾ ಇದ್ದಾನೋ ಅಂತ ಅದರ ಜೊತೆಗೆ ಜೀವಿಸುತ್ತೇಮ್ ತನಗೆ ಕೃಪಾಬ್ಧಿತಾರ್ನೇ ಕಪಿಂಜಲ ಕಪಿಂಜಲಕಂ ಪ್ರಿಯನೊಂದು ವಾರ್ತೆಯಂ ಅದೇ ರೀತಿ ಬದುಕಿರುವಂಥ ಕಪಿಂಜಲ ನನ್ನ ಇನಿಯನ ಸಮಾಚಾರವನ್ನು ನನಗೇಕೆ ತಿಳಿಸಲಿಲ್ಲ ಪ್ರಿಯನೊಂದು ವಾರ್ತೆಯಂ ಅಂತ ಆಕೆ ಚಿಂತೆಯನ್ನು ಮಾಡ್ತಾ ಇದ್ದಾಳೆ ಹೀಗೆ ತನ್ನ ಭಾವನೆಗಳನ್ನು ಚಂದ್ರಪೀಡನ ಮುಂದೆ ನಡೆದಂಥ ಘಟನೆಯನ್ನು ಚಂದ್ರಪೀಠನ ಮುಂದೆ ಹೇಳ್ತಾ ಇದ್ದಾಳೆ ಮತ್ತು ಮುಂದಿನ ತರಗತಿಯಲ್ಲಿ ಮುಂದಿನ ಪದ್ಯಗಳನ್ನು ಹೇಳ್ತೀನಿ ಧನ್ಯವಾದಗಳು